ನಮಸ್ಕಾರ ವೀಕ್ಷಕರ, ಈ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಎಂ ಮಹಾದೇವಸ್ವಾಮಿ. ಮಹಾಮಾರಿಯಾದ ಕೊರೋನಾದ ಎರಡನೇ ಅಲೆಯಲ್ಲಿ ಮೃತಪಟ್ಟ ಕುಟುಂಬದ ಸದಸ್ಯರಿಗೆ ಸರ್ಕಾರ ನೀಡಲ್ಪಡುವ 1 ಲಕ್ಷ ರೂಪಾಯಿ ಚೆಕ್ ಅನ್ನು ಈ ದಿನ ವರುಣಾ ಕ್ಷೇತ್ರದ ಶಾಸಕರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ನಾಡ ಕಚೇರಿಯಲ್ಲಿ ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಿರುತ್ತಾರೆ. ಅಪ್ರೂವಲ್ ಈಗ ಹೋಗಿದೆ, ಈಗ ಯಾರು ಅಪ್ರೂವಲ್ ಆಗಿದೆ ಚೆಕ್ ಬರಲ್ಲ, ಅಪ್ರೂವಲ್ ಹೋಗಿದೆ ಅದಾದ್ರೂ ಇನ್ನು ಇಷ್ಟೇ ಆಗ್ತದೆ. ಈಗ 77 ಒಂದು 15 ಜನಕ್ಕೆ ಬಂದಿದೆ ಅಷ್ಟೇ, 11 ಇವತ್ತು ಸಚಿವರು 4 ಕೊಟ್ಟಿದ್ದಾರೆ, ಇನ್ ಮಿಕ್ಕಿದ್ದು ಆಲ್ಮೋಸ್ಟ್ ಲೈಕ್ ಎಷ್ಟು ಇನ್ನು 62 ಜನಕ್ಕೆ ಇನ್ನು ಬರಬೇಕು, ನೋಡಿ ಮಾಡಿಸ್. ಸಿದ್ದರಾಮಯ್ಯನವರ ಸುಪುತ್ರರು ಮೊನ್ನೆ ಸಿದ್ದರಾಮಯ್ಯನವರು ಈ ಭಾಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಇವತ್ತು ಎಲ್ಲ ನಮ್ಮ ಗ್ರಾಮಗಳ ಅಭಿವೃದ್ಧಿ ಆಗಲಿಕ್ಕೆ ಕುಡಿಯೋ ನೀರಾಗ್ಬೋದು, ರಸ್ತೆ ಆಗ್ಬೋದು, ಪ್ರತಿಯೊಂದುವೆ ಜೊತೆಗೆ ಕಂದಾಯ ಇಲಾಖೆದು ಏನೇ ಪ್ರಾಬ್ಲಮ್ಗಳಿದ್ರೂ ಕೂಡ ಎಲ್ಲ ಮಾಡಿದ್ದಾರೆ. ಅದೇ ರೀತಿ ಅವರ ದಾರಿಯಲ್ಲಿ ಅವರ ಸುಪುತ್ರರಾದ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಬಂದು ಸಂಕಷ್ಟಕ್ಕೆ ಒಳಗಾದವರಿಗೆಲ್ಲ ವೈಯಕ್ತಿಕವಾದ ಧನವನ್ನು ಈಗಾಗಲೇ ನೀಡಿದ್ದಾರೆ. ಕೆಲವೊಂದು 3-4 ಹಳ್ಳಿ ಉಳ್ಕೊಂಡಿದ್ದಾರೆ, ಅದನ್ನೆಲ್ಲ ಕೂಡ ಅದನ್ನು ಮಾತಾಡಿದ್ದಾರೆ, ಅವ್ರಿಗೆಲ್ಲ ಇದು ಮಾಡಬೇಕು ಅಂತ. ಮತ್ತು ಸರ್ಕಾರದಿಂದ ಬರುವಂಥ ಪರಿಹಾರನ ಈಗಾಗಲೇ 77 ಜನದಲ್ಲಿ 15 ಜನಕ್ಕೆ ಕೊಟ್ಟಿದ್ದಾರೆ. ಈಗ ನಮ್ಮ ಬಾಲುವರನ್ನು ಕೂಡ ಇವತ್ತು ಬಂದಿದೆ ಅಂತ ನಾನು ಬರೆಯಾಗ್ಬಿಟ್ಟಿದ್ದೆ, ದಯಮಾಡಿ ಕ್ಷಮಿಸ್ಬೇಕು ಬಾಲುವರೇ. ಅದನ್ನು ಈಗಾಗಲೇ ಸರ್ಕಾರ ಮಟ್ಟದಲ್ಲಿದೆ, ಮೊನ್ನೆ ಶಾಸಕರು ಅದನ್ನು ಒತ್ತಡ ತಂದು ಆದಷ್ಟು ಇನ್ನು ಉಳಿದನ್ನು 60-50 ಜನಕ್ಕೆ ಕೊಡಿಸ್ಬೇಕು ಅಂತ ಹೇಳ್ತಾ, ಮತ್ತು ಕಂದಾಯ ಅಧಿಕಾರಿಗಳು ತಾವು ಕೂಡ ಅದನ್ನು ಮನಸ್ಪೂರ್ವಕವಾಗಿ ಸ್ವಲ್ಪ ಪ್ರೆಸರ್ ಮಾಡಿ ಎಲ್ಲಿದೆ ಅದನ್ನು ಇದನ್ನು ಮಾಡಿ ಎಲ್ರಿಗೂ ಕೊಟ್ಟರೆ ಅವರೆಲ್ಲ ಕೂಡ ನೆನೆಸ್ಕೋತಾರೆ. ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಅನೇಕ ಕ್ರಮಗಳನ್ನು ಕೂಡ ಇವತ್ತು ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ಸಣ್ಣ ಪರಿಹಾರ ಇದು, ಏನೋ ಅವರ ಸಣ್ಣ ಒಂದು ಆಗಿರ್ತಕ್ಕಂಥದ್ದು ತುಂಬಲಾರದ ನಷ್ಟ ಇಲ್ಲ, ಆಗ ಮಾಡೋಕ್ಕಾಗಲ್ಲ. ಆದರೂ ಕೂಡ ಸರ್ಕಾರದಿಂದ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಮಾಡ್ಕೊಬಂದಿದ್ದಾರೆ. ಇಲ್ಲಿ ಬಂದು ಚೆಕ್ ವಿತರಣೆಯನ್ನು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ನಾಡ ಕಚೇರಿಗೆ ಬಂದು ಮಾಡಿರ್ತಕ್ಕಂಥ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಎಲ್ಲ ಅಧಿಕಾರಿಗಳ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಗುರು ಕಳೆಯವರು ಇದ್ದಾರೆ ಸರ್, ಸಿದ್ದು ಸಜ್ಜೆ ಉಂಡಿ ಅವರು, ಸಜ್ಜೆ ಉಂಡಿ ಹೇಳಿ, ಸಜ್ಜೆ ಉಂಡಿ ಅದೇ ಅವಾಗ ಹೋಗಿ ರಂಗಸ್ವಾಮಿ ಗೋಚನಹಳ್ಳಿ ಪ್ರಣಾಮಿ ಲಿಂಗಪ್ಪ.